ಪೂರಿ ಬಾಜಿ ಮತ್ತು ಕ್ಷೀರ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ ಆಗ ನಾನು ಮಾಡಿರುವಂಥ ವೀಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪುತ್ತದೆ. ಈಗ ಪೂರಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಮೊದಲಿಗೆ ಈಗ ನಾವು ಪೂರಿ ಮಾಡ್ಕೊಳ್ಬೇಕು. ಅದಕ್ಕೆ ನೋಡಿ ಇಲ್ಲಿ ಒಂದು ಬೌಲ್ ತಕೊಂಡಿದ್ದೇನೆ. ಅದಕ್ಕೆ ನಾನಿಲ್ಲಿ ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನೊಂದು ಕಪ್ ಒಟ್ಟಿಗೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಬೇಕು. ನಿಮಗೆ ಬೇಕಾದರೆ ಇದಕ್ಕೆ 1 ಸ್ಪೂನ್ನಷ್ಟು ಸಕ್ಕರೆ ಕೂಡ ಹಾಕಬಹುದು. ಬೇಕಾಗಿಲ್ಲ, ನೀವು ಹೀಗೆ ಕಲಸ್ಕೊಂಡ್ರೆ ಸಾಕು. ಈಗ ಸ್ವಲ್ಪ ನೀರು ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಅಂದರೆ ಫಸ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ, ಹಾಕಿ ಕಲಸ್ಕೊಳ್ಳಿ. ಮೆತ್ತಗೆ ಹಾಕಬೇಕು ಹಿಟ್ಟು, ಹಾಗೆ ಕಲಸ್ಕೊಳ್ಬೇಕು. ತುಂಬ ಸುಲಭ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಆರಾಮಾಗಿ ಮಾಡಬಹುದು, ಸಂಜೆ ಕೂಡ ಮಾಡ್ಕೊಳ್ಬೋದು. ಹಿಟ್ಟು ಇಷ್ಟು ಮೆತ್ತಗೆ ಹಾಕಬೇಕು ನೋಡಿ, ಹೀಗೆ ಇಷ್ಟು ಮೆತ್ತಗೆ ಕಲಸ್ಕೊಳ್ಬೇಕು. ಈಗ ಹಿಟ್ಟು ಕಲಸ್ಕೊಂಡಾಗಿದೆ. ಈಗ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊಳ್ಳಿ. ಅಂದರೆ ನಾವು ಪೂರಿ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದು. ನಾನು ಇಷ್ಟಿಷ್ಟು ದೊಡ್ಡದು ತಗೊಂಡಿದ್ದೇನೆ. ಚೆನ್ನಾಗಿ ಹೀಗೆ ರೌಂಡ್ ಶೇಪ್ ಬರುವ ಹಾಗೆ ಮಾಡ್ಕೊಳ್ಳಿ ನೋಡಿ. ಹೀಗೆ ಮಾಡಿಡ್ತಾ ಬನ್ನಿ. ಇಷ್ಟು ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಹಿಟ್ಟಲ್ಲಿ ಅದ್ಕೊಳ್ಳಿ, ಅದ್ದಿ ಇದನ್ನು ಪೂರಿ ಮಾಡ್ಕೊಳ್ಳೋದು. ಈಗ ಒಂದು ಚಪಾತಿ ಮಾಡುವ ಮಣೆ ತಗೊಳ್ಳಿ. ಅದರಲ್ಲಿ ನೋಡಿ ಅದ್ಕೊಂಡಿರುವಂತಹ ಪೂರಿ ಹಿಟ್ಟು ಇದೆಯಲ್ಲ, ಅದನ್ನು ಹೊಳ್ಕೊಳ್ಳಿ ಚೆನ್ನಾಗಿ. ನಾನಿಲ್ಲಿ ಇದಕ್ಕೆ ಎಣ್ಣೆಯನ್ನು ಸೇರಿಸ್ಕೊಳ್ಳಿಲ್ಲ, ನೋಡಿರ್ಬೋದು ನೀವು. ಎಷ್ಟು ದೊಡ್ಡದು ಪೂರಿ ಬೇಕು ಅಷ್ಟು ದೊಡ್ಡ ಪೂರಿ ಮಾಡ್ಕೊಳ್ಳಿ. ಸಾಕೀಗ. ನಿಮಗೆ ಶೇಪ್ ಬೇಕಾದರೆ ಇದರಲ್ಲಿ ಮಾಡ್ಕೊಳ್ಬೋದು, ಬೇಡ ಅಂದರೆ ಇದನ್ನೇ ಫ್ರೈ ಮಾಡ್ಕೊಳ್ಬೋದು. ನಾನೀಗ ಇದನ್ನೇ ಫ್ರೈ ಮಾಡ್ಕೊಳ್ತೇನೆ. ಹೀಗೆ ಎಲ್ಲ ಪೂರಿಗಳನ್ನು ಮಾಡಿಟ್ಕೊಳ್ಬೇಕು, ಒಂದು ಪೇಪರ್ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಬೇಗ ಬೇಗ ಪೂರಿ ಫ್ರೈ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಸ್ವಲ್ಪ ಪೂರಿಯನ್ನು ನೋಡಿ ಮಾಡಿಟ್ಕೊಂಡಿದ್ದೇನೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳುವ. ಎಣ್ಣೆ ಬಿಸಿಯಾಗಿದೆ, ಈಗ ಪೂರಿಯನ್ನು ಹಾಕ್ಕೊಳ್ಬೇಕು. ಹಾಕಿದ ಕೂಡಲೇ ನೀವಿಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲ ಕಡೆ, ಆಗ ಪೂರಿ ನೋಡಿ ಚೆನ್ನಾಗಿ ಬರ್ತದೆ. ನೋಡ್ಬೋದು ನೀವು ತುಂಬ ಚೆನ್ನಾಗಿ ಆಗಿದೆ. ಅದನ್ನು ಮಗುಚಿ ಹಾಕಿ ಎರಡು ಕಡೆ ಕೂಡ ಫ್ರೈ ಮಾಡ್ಕೊಳ್ಬೇಕು. ಈಗ ಪೂರಿ ಆಗಿದೆ, ಹೆಚ್ಚು ಹೊತ್ತು ಬೇಕಾಗಿರೋದಿಲ್ಲ, ಇದಕ್ಕೆ ಬೆಂದಿರ್ತದದು ನೋಡಿ. ಚೆನ್ನಾದ ಪೂರಿ ಆಗಿದೆ, ಚಂದ ಕೂಡ ಕಾಣ್ತದೆ ಪೂರಿ. ಎಣ್ಣೆ ತುಂಬ ಬಿಸಿಯಾಗಿರಬೇಕು ನೋಡಿ. ಈಗ ಹಾಕ್ಕೊಳ್ಳಿ ಪೂರಿಯನ್ನು, ಹಾಕಿ ಒಮ್ಮೆ ಹೀಗೆ ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ. ಇನ್ನೊಂದು ಕಡೆ ಕೂಡ ಫ್ರೈ ಮಾಡ್ಕೊಳ್ಳಿ. ಪೂರಿ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ಇದೇ ಥರ ಎಲ್ಲ ಪೂರಿಗಳನ್ನು ಮಾಡ್ಕೊಳ್ಬೇಕು. ಈಗ ನಾವು ಬಾಜಿ ಮಾಡ್ಕೊಳ್ಳುವ. ಅದಕ್ಕೊಂದು ಅಗಲವಾದ ಪ್ಯಾನ್ ತಗೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಊದಿನ ಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಾ ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ ಹಾಕಿ ಚಟ್ಪಟ ಆಗಲಿ ಇದು. ಸಾಸಿವೆ ಚಟ್ಪಟ ಹೇಳ್ತಾ ಇದೆ. ಒಂದು ಹಸಿಮೆಣಸು ಹಾಕಿ,
ಅಡಿಗೆಗೆ ಸ್ವಲ್ಪ ಸ್ವಲ್ಪ ಶುಂಠಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದೀಗ ಒಂದು ದೊಡ್ಡ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕೊಳ್ಬೇಕು. ಸ್ವಲ್ಪ ಇಂಗು ಹಾಕೊಳ್ಳಿ, ಇಂಗು ಎಣ್ಣೆಗೆ ಹಾಕೊಳ್ಬೇಕಿತ್ತು, ಸ್ವಲ್ಪ ಇಂಗು ಹಾಕೊಳ್ಳಿ. ಹಾಕಿ ಫ್ರೈ ಮಾಡಿ. ಎಲ್ಲ ಫ್ರೈ ಆಗಿದೆ ನೋಡಿ. ಇದಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕೋದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಬೇಕು ಇದಕ್ಕೆ. ಎಲ್ಲ ಮಿಕ್ಸ್ ಮಾಡಿ ಒಂದು ಕಪ್ನಷ್ಟು, ಅಂದರೆ ಹಾಲು ಕಪ್ನಷ್ಟು, ಸಾರಿ ಹಾಲು ಕಪ್ನಷ್ಟು ನೀರು ಹಾಕೊಳ್ಳಿ. ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆ ಸ್ವಲ್ಪ ಉಪ್ಪು ಹಾಕೋಬೇಕು ಇದಕ್ಕೆ. ನಾನು ಕಲ್ಲುಪ್ಪು ಹಾಕೊಳ್ತಾ ಇದ್ದೇನೆ. ಹಾಕಿ ಬೇಯಿಸ್ಕೊಳ್ಬೇಕು. ಬಾಜಿ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡುವ. ಈಗ ಕೇಸರಿ ಬಾತ್ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಒಂದು ಅಗಲವಾದ ಪಾತ್ರೆ ತಗೊಳ್ಳಿ, ಯಾವುದೇ ಪಾತ್ರೆ ಆದರೂ ಆಗ್ಬೋದು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದೆ ನಾನು, ಸ್ವಲ್ಪ ತುಪ್ಪ ಹಾಕಿ. ಇದರಲ್ಲಿ ಈಗ ನಾವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹುರಿದುಕೊಳ್ಬೇಕು. ಮೊದಲಿಗೆ ಗೋಡಂಬಿ ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಫಸ್ಟು ಗೋಡಂಬಿ ಹಾಕಿದರೆ ಒಳ್ಳೆ ಫ್ರೈ ಆಗ್ತದೆ, ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳಿ, ಇಲ್ಲಾದರೆ ದ್ರಾಕ್ಷಿ ಬೇಗ ಕಪ್ಪಾಗ್ತದೆ. ಅದಕ್ಕೆ ಅದನ್ನು ನಂತರ ಹಾಕ್ಕೊಳ್ಳೋದು, ಫಸ್ಟ್ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಬಿಸಿಯಾದ ಕೂಡಲೇ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು. ದ್ರಾಕ್ಷಿ ಹಾಕ್ಕೊಂಡೆ. ಇದನ್ನು ಫ್ರೈ ಮಾಡಿ ಒಂದು ಪಾತ್ರೆಯಲ್ಲಿ ತೆಗೆದಿಡಿ, ಅಂದರೆ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳಿ. ನೋಡಿ, ದ್ರಾಕ್ಷಿ ಎಲ್ಲ ಬೇಗ ಬಿಸಿ ಆಗ್ತದೆ, ಅದು ದ್ರಾಕ್ಷಿ ಅಂದರೆ ಫ್ರೈ ಆಗ್ತದೆ. ಆಗಿದೆ, ಈಗ ಇದನ್ನು ತೆಗೆದುಕೊಳ್ಳುವ. ಈಗ ಬಾಣಲೆಗೆ ಇನ್ನೂ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಳ್ಳಿ. ಒಂದು ಕಪ್ ರವೆ ತಗೊಂಡಿದ್ದೇನೆ, ಇದನ್ನು ಇದೇ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಕಲರ್ ಚೇಂಜ್ ಆಗೋದು ಬೇಡ, ಒಳ್ಳೆ ಘಮ ಬರುವವರೆಗೆ ಹುರ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿಕೊಳ್ಳಿ. ತುಪ್ಪ ಎಲ್ಲ ರವೆಯೊಂದಿಗೆ ಮಿಕ್ಸ್ ಹಾಕಬೇಕು. ರವೆ ಒಳ್ಳೆ ಫ್ರೈ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ ತುಪ್ಪ ಅದು. ಇದನ್ನೀಗ ಒಂದು ಪ್ಲೇಟಲ್ಲಿ ಹಾಕಿಡಿ. ಈಗ ಅದೇ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ನಾನು. ಅದಕ್ಕೀಗ ನೀವು ಯಾವುದರಲ್ಲಿ ಸೂಜಿ ಹಾಕ್ಕೊಂಡಿದ್ದೀರಿ ಅಥವಾ ರವೆ ಹಾಕ್ಕೊಂಡಿದ್ದೀರಿ, ಅದೇ ಕಪ್ಪಲ್ಲಿ 4 ಕಪ್ಪು ನೀರನ್ನು ಹಾಕಿ ಕುದಿ ಬರೆಸ್ಕೊಳ್ಬೇಕು. ಇದು 3ನೇ ಕಪ್ಪ. ನಾಲ್ಕು ಕಪ್ಪು ನೀರು ಹಾಕ್ಕೊಂಡಿದ್ದೇನೆ, ಇದು ಕುದಿ ಬರಬೇಕು ನೀರು. ನೀರಿಗೆ 1 ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನೋಡಿ, ಒಂದೇ ಚಿಟಿಕೆ, ಒಂಚೂರು ಟೇಸ್ಟಿಗೆ ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೀರು ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಯೆಲ್ಲೋ ಕಲರ್, ಸ್ವಲ್ಪ ಫುಡ್ ಕಲರ್ ಯೆಲ್ಲೋ ಕಲರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಹಾಕೋಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಂತಹ ರವೆ ಇದೆಯಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹುರಿದಿಟ್ಟ ಎಲ್ಲ ರವೆಯನ್ನು
ಹಾಕೊಳ್ಳಿ. ರವೆ ಎಲ್ಲ ಬೆಂದಿದೆ ನೋಡಿ, ನೀರೆಲ್ಲ ಆರಿದೆ. ಇದಕ್ಕೀಗ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ನಾನು ಒಂದು ಕಪ್ ಸಕ್ಕರೆ ಸೇರಿಸ್ಕೊಳ್ತಿದ್ದೇನೆ. ಸಿಹಿ ಜಾಸ್ತಿ ಬೇಕಿರೋರು ಒಂದು ಕಾಲು ಕಪ್ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಸಕ್ಕರೆ ಎಲ್ಲ ನೀರಾಗ್ತಾ ಇದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ಬೇಕು. ಹಾಕಿ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಳಿ ಬೇಕಾದರೆ, ಇಲ್ಲಾದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಅಂದರೆ. ಆಗಿದೆ ಈಗ ಒಂದೆರಡು ಸ್ಪೂನು ತುಪ್ಪ ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡಿದರೆ ಆಯಿತು. ನಮ್ಮ ಕ್ಷೀರ ರೆಡಿಯಾಗಿದೆ. ಕೇಸರಿ ಪಾತ್ ಏನೋ ಹೇಳ್ತಾರೆ. ಇದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ಕೇಸರಿ ಬಾತ್ ರೆಡಿಯಾಗಿದೆ. ಪೂರಿ ಬಾಜಿ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇದನ್ನು ಟ್ರೈ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.